ವೈದ್ಯಕೀಯ ಕ್ಷೇತ್ರದಲ್ಲಿ ಮೆದುಳಿಗೆ ಸೂಕ್ತ ಚಿಕಿತ್ಸೆ ನೀಡುವ ತಂತ್ರಜ್ಞಾನದಲ್ಲಿ ಪ್ರಗತಿಯಾಗಿದ್ದು ಮೆದುಳು ಕಾರ್ಯನಿರ್ವಹಣೆ ವಲಯದಲ್ಲಿ ಹಲವಾರು ವಿನೂತನ ಪ್ರಯೋಗಗಳು ನಡೆಯುತ್ತಿವೆ ಎಂದು ಜಪಾನ್ನ ಖ್ಯಾತ ನರರೋಗ ತಜ್ಞ ಡಾಕ್ಟರ್ ತಕಯೋಮಿ ತೈರಾ ಹೇಳಿದ್ದಾರೆ. ನಗರದ ನಿಮ್ಮ ಸಂಸ್ಥೆಯ ಸಭಾಂಗಣದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ ಮೆದುಳು ಕುರಿತ ನೋವೆಲ್ ಕ್ಯಾನ್ 2024 ನ್ಯೂರೋಟೆಕ್ಕಾನ್ ಸಮ್ಮೇಳನದಲ್ಲಿ ಪಿಆರ್ಎಸ್ ನ್ಯೂರೋಸೈನ್ಸಸ್ ಸಂಸ್ಥೆಯಿಂದ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಶರಣ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಪ್ರತಿಭಾ ಶರಣ್ ಅವರ ಮೆದುಳನ್ನು ಪುನಶ್ಚೇತನಗೊಳಿಸುವ ಅತ್ಯಂತ ವಿರಳ ಮತ್ತು ವೈಶಿಷ್ಟ್ಯಗಳನ್ನೊಳಗೊಂಡ ರಿಬೂಟಿಂಗ್ ದಿ ಬ್ರೈನ್ ಪಾರ್ಟ್ ದಿ ಜರ್ನಿ ಆಫ್ ಹೋಪ್ ಎಂಬ ವೈದ್ಯಕೀಯ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಮೆದುಳು ನರಗಳ ಎಳೆಗಳನ್ನು ಒಳಗೊಂಡಿದ್ದು ಅಘಾತ ಅಪಘಾತಗಳ ಸಂದರ್ಭದಲ್ಲಿ ನಿಷ್ಕ್ರಿಯವಾಗುವ ಮೆದುಳನ್ನು ಸೂಕ್ತ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮೂಲಕ ಪುನಶ್ಚೇತನಗೊಳಿಸಬಹುದು. ಇಂತಹ ಹಲವಾರು ಯಶೋಗಾಥೆಗಳಿವೆ. ಪಾರ್ಶ್ವವಾಯು ಪಾರ್ಕಿನ್ಸನ್ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು ಎಂದರು. ಡಾಕ್ಟರ್ ಶರಣ್ ಶ್ರೀನಿವಾಸ್ ಮಾತನಾಡಿ, ಚಿಕಿತ್ಸೆಯ ನಂತರವೂ ರೋಗಿಯನ್ನು ಮುಖ್ಯವಾಹಿನಿಗೆ ತರುವ ಮಹತ್ವದ ಉದ್ದೇಶವನ್ನು ಇದು ಒಳಗೊಂಡಿದೆ. ಆರೋಗ್ಯ ವೃತ್ತಿಪರರು, ವಿದ್ಯಾರ್ಥಿಗಳು, ಮಾನವ ಮೆದುಳಿನ ಬಗ್ಗೆ ಸರಳವಾಗಿ ಕುತೂಹಲ ಹೊಂದಿರುವವರಿಗೆ ಈ ಪುಸ್ತಕವು ಜ್ಞಾನೋದಯ, ಸ್ಫೂರ್ತಿ ಮತ್ತು ಶಾಶ್ವತವಾದ ಪ್ರಭಾವವನ್ನು ನೀಡುತ್ತದೆ. ರೋಗಿಯೊಂದಿಗೆ ಕಥನದ ರೂಪದಲ್ಲಿ ಈ ಕೃತಿ ಅನಾವರಣಗೊಂಡಿದೆ. ಪ್ರತಿ ಅಧ್ಯಾಯದಲ್ಲಿ ಕ್ಲಿನಿಕಲ್ ಚರ್ಚೆಗಳಿಗೆ ಮಾನವೀಯ ಸ್ಪರ್ಶ ನೀಡಲಾಗಿದೆ. ಪಾರ್ಶ್ವವಾಯು ನಿರ್ವಹಣೆಯಿಂದ ಪಾರ್ಕಿನ್ಸನ್ ಕಾಯಿಲೆ ಮತ್ತು ದೀರ್ಘಕಾಲದ ನೋವಿಗೆ ಹೇಗೆ ಪರಿಹಾರ ಎಂಬ ಕುರಿತು ಬೆಳಕು ಚೆಲ್ಲಲಾಗಿದೆ ಎಂದರು. ವೈದ್ಯರಷ್ಟೇ ಅಲ್ಲದೆ ಜನಸಾಮಾನ್ಯರಲ್ಲಿಯೂ ಈ ಕೃತಿ ಅರಿವು ಮೂಡಿಸಲಿದೆ. ವಿಮಾ ಕಂಪನಿಗಳು ರೋಗಿಯ ಚಿಕಿತ್ಸೆಗೆ ಹಣ ಮರುಪಾವತಿ ಮಾಡುತ್ತವೆ, ಆದರೆ ತರುವಾಯ ರೋಗಿಯ ಬದುಕು ಹೇಗೆ, ಕುಟುಂಬದ ಭವಿಷ್ಯ ಏನು, ಹೇಗೆ ಬದುಕುತ್ತಾರೆ ಎಂಬೆಲ್ಲ ಅಂಶಗಳತ್ತ ಬೆಳಕು ಚೆಲ್ಲಲಾಗಿದೆ. ಚಿಕಿತ್ಸೆ ನಂತರವೂ ದೈಹಿಕವಾಗಿ ಸಮರ್ಥರಲ್ಲದವರನ್ನು ಮುಖ್ಯವಾಹಿನಿಗೆ ತರುವ ಕುರಿತಂತೆಯೂ ಚರ್ಚಿಸಲಾಗಿದೆ. ಇಂತಹವನ್ನು ಸಮಾಜ ಹೇಗೆ ನೋಡುತ್ತದೆ, ನಾವು ಹೇಗೆ ಜನರನ್ನು ನೋಡಿಕೊಳ್ಳಬಹುದು, ಒಟ್ಟಿಗೆ ಕೆಲಸ ಮಾಡುವ ಅವಕಾಶ ಕಲ್ಪಿಸುವ ವಾಸ್ತವಿಕತೆಯ ಕಥೆಗಳನ್ನು ಇದು ಹೇಳುತ್ತದೆ ಎಂದರು. ನನ್ನ ಹೆಸರು ಡಾಕ್ಟರ್ ಶರಣ್ ಶ್ರೀನಿವಾಸನ್ ಅಂತ. ನನ್ನ ತಲೆಗೆ ಆಪರೇಷನ್ ಮಾಡೋ ಡಾಕ್ಟರ್ ನಾನು, ಬೆಂಗಳೂರು ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ. ಇವತ್ತು ನಾವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಜುಲೈ 2017 ಏನೋ ಯಾರೋ ಒಬ್ಬ ಪೇಷೆಂಟು ಗಿಟಾರ್ ಬಾರಿಸ್ತದ ಬ್ರೈನ್ ಆಪರೇಷನ್ ಆಗಿತ್ತು ಅಂತ ತಾವೆಲ್ಲ ನೋಡಿದ್ದೀರ, ಎಲ್ಲ ವೈರಲ್ ಆಗಿತ್ತು ನ್ಯೂಸು. ಆ ಸರ್ಜರಿ ನಾನೇ ಮಾಡಿದ್ದು ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ. ಸೊ ಆ ಟ್ರೈನಿಂಗ್ ನಾನು ಜಪಾನಲ್ಲಿ ಒಂದು ಜಾಗ ಪ್ರೊಫೆಸರ್ ತಯಾರ ಅಂತ ಕತ್ಕೊಂಡ್ಬಂದಿದ್ದೇವೆ. ಇವಾಗ ಅದು ನಾವು 9 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದು ಅದ್ರ ಬಗ್ಗೆ ಇವಾಗ ಇಂಡಿಯಾ ಇಡೀ ನ್ಯೂರೋ ಸರ್ಜನ್ ತಲೆ ಆಪರೇಷನ್ ಮಾಡಿ ಡಾಕ್ಟರ್ಗೆ ಸ್ಪ್ರೆಡ್ ಮಾಡಬೇಕಂದ್ಬಿಟ್ಟು ನಾವು ಈ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಇಂಡಿಯಾಲಿ ಈ ಕಾನ್ಫರೆನ್ಸ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ನಮ್ಮ PRS ನ್ಯೂರೋ ಸೈನ್ಸಸ್ ನಮ್ಮ ಸಂಸ್ಥೆ ಇದೆ, ಆ ಸಂಸ್ಥೆ ಮೂಲಕ ನಾವು ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ. ನಮ್ಮ ಗುರುಗಳು ಜಪಾನಿಂದ ಪ್ರೊಫೆಸರ್ ತಾಕೋಮೆ ತರ ಅಂತ ಅವರೇ ಬಂದುಬಿಟ್ಟು ನಮಗೆಲ್ಲ ಉಪದೇಶ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಇದೇ ಥರ ಬೇರೆ ಬೇರೆ ಸಿಟೀಸಲ್ಲಿ ಮಾಡಿದ್ರೆ ಪಾರ್ಕಿನ್ಸನ್ಸ್ ಪೇಷೆಂಟು, ಕೈ ನಡಕ ಪೇಷೆಂಟು, ತಲೆ ಹಿಂಗೆ ಹಿಂಗೆ ಎರಿಯೋ ಪೇಷೆಂಟು, ಡಿಸ್ಟೋನಿಯಾ ಅಂತ ಹೇಳ್ತೀವಿ, ಕೈಯಲ್ಲಿ ಬರೆಯೋದು ಫೋಕಲ್ ಹ್ಯಾಂಡ್ ಡಿಸ್ಟೋನಿಯಾ ಅಂತ ಪೇಷೆಂಟ್ಸ್ಗೆಲ್ಲ ನಾವು ಹೆಲ್ಪ್ ಮಾಡ್ಬೋದು ಅನ್ಬಿಟ್ಟು ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ಇದು ನಿಮ್ಮ ಮೂಲಕ ನಮಗೆಲ್ಲರಿಗೂ ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲರಿಗೂ ಗೊತ್ತಾದರೆ ಅದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸ್ಪ್ರೆಡ್ ಮಾಡಿ. ನಮಸ್ಕಾರ, ಜೈ ಹಿಂದ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪ್ರತಿಭಾ. ಈ ಕಾನ್ಫರೆನ್ಸ್ ಜೊತೆಗೆ ನಾವು ನಮ್ಮದು ಥೆರಪಿಸ್ಟ್ ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸು ಮತ್ತು ಎಂಜಿನಿಯರ್ಸ್ನ ಜೊತೆಗೆ ಸೇರಿಸಿ ಟೆಕ್ನಾಲಜಿ ಸೇರಿಸಿ ಕ್ಲಿನಿಟೆಕ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ನಮ್ಮ ಪೇಷಂಟ್ಸ್ಗೆ ಆಲ್ರೆಡಿ ನಾವು ಕೊಡ್ತಾ ಇರೋ ರಿಸಲ್ಟ್ಸ್ಗೆ ಇನ್ನೂ ಬೆಟರ್ ರಿಸಲ್ಟ್, ಫಾಸ್ಟರ್ ರಿಸಲ್ಟ್ಸ್ ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಇಂಜಿನಿಯರ್ಸ್ನ ಡಾಕ್ಟರ್ಸ್ನ ಫಸ್ಟ್ ಟೈಮ್ ನಾವು ಈ ಥರ ಒಂದು ಕ್ಲಿನಿಟೆಕ್ ಕಾನ್ಫರೆನ್ಸ್ ಅಂತ ಮಾಡಿದ್ದೀವಿ. ಸ್ಟ್ರೋಕ್ ಪೇಷಂಟ್ ಆಗಲಿ, ಹೆಡ್ ಇಂಜುರಿ ಪೇಷಂಟ್ ಆಗಲಿ, ಅಥವಾ ಸರ್ ಹೇಳ್ದಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋದಾಗಲಿ, ಡಿಸ್ಟೋನಿಯಾ ಪ್ರಾಬ್ಲಮ್ ಇರೋ ಪೇಷಂಟು, ಯಾವುದೇ ಪೇಷಂಟ್ ಆದರೂ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕ್ಲಿನಿಕಲ್ ಪೀಪಲ್ ನಾವು ಮಾಡ್ಬೋದಾ ಇನ್ನೂ ಬೆಟರ್ ಆಗಿ ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಒಂದು ಪುಸ್ತಕ ಬರೆದಿದ್ದೀವಿ ನಾವಿಬ್ರೂ. ಈ ಪುಸ್ತಕ ಎಲ್ಲರಿಗೂ ಸೇರಿದ್ದು, ಡಾಕ್ಟರ್ಸ್ ಓದ್ಬೋದು, ಥೆರಪಿಸ್ಟ್ ಓದ್ಬೋದು, ಪೇಷಂಟ್ಸ್ ಓದ್ಬೋದು, ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಓದ್ಬೋದು, ಜನರಲ್ ಪಬ್ಲಿಕ್ ಓದ್ಬೋದು. ಇದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸು ಇದೆ ಮತ್ತು ಜನಗಳಿಗೆ ಅರ್ಥ ಆಗೋ ಹಂಗೆ ಸಿಂಪಲ್ ಇಂಗ್ಲೀಷ್ನಲ್ಲಿ ಇದೆ. ಆ್ಯಸ್ ಆಫ್ ನೌ ಇಂಗ್ಲೀಷ್ನಲ್ಲಿದೆ. ಜರ್ನಿ ಆಫ್ ಹೋಪ್ ಅಂತ, ರೀಬೂಟಿಂಗ್ ದ ಬ್ರೈನ್ ಅಂತ ಅದರ ಹೆಸರು. ಇದು Part 1, ಇನ್ನೂ 2 ಪಾರ್ಟ್ ಬರಕ್ಕಿದೆ. ಮತ್ತು ಕನ್ನಡ ಟ್ರಾನ್ಸ್ಲೇಷನ್ ಯಾರೋ ಕೇಳ್ತಾ ಇದ್ರು, ಟ್ರಾನ್ಸ್ಲೇಷನ್ನು ಮತ್ತೆ ಬರುತ್ತೆ. ಡಾಕ್ಟರ್ ತಕಯೋಮಿ ತೈರಾ ಫ್ರಮ್ ಟೋಕಿಯೋ ಜಪಾನ್. And I was just invited to this very nice society meeting. And actually, Dr. Sharan came to my place in Tokyo about 9 years ago.
and he learned many things about how to reboot our brain. by rebooting the brain, we can treat many kinds of brain disorders, such as Parkinson's disease, dystonia, or shaking hand, and so on. And we found very old technique was still useful today with the introduction of modern technique like computer programming, imaging, and MRI technique and imaging studies and so on. And so the such kind of area is now spreading all over the world. But compared with, say, America or Europe, we are much more advanced now. And thanks to Sharon.